ಫಸ್ಟ್ ಚಾಪ್ಟ್ರಲ್ಲಿ ಅದನ್ನೇ ಅಧ್ಯಯನ ಮಾಡೋದು. ಅರ್ಥಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋದು, ಹಾಗೆ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋದು, ಸಂಖ್ಯಾಶಾಸ್ತ್ರದ ಬಳಕೆಯಿಂದ ಅರ್ಥಶಾಸ್ತ್ರದಲ್ಲಿ ನಾವು ಏನು ಪ್ರಯೋಜನವನ್ನು ಪಡ್ಕೊಳ್ತೇವೆ ಎಂಬುದನ್ನು ಈ ಅಧ್ಯಾಯದಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಅರ್ಥ ಮಾಡಿಕೊಳ್ತೇವೆ. ಮೊದಲಿಗೆ ಅರ್ಥಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಈಗಾಗಲೇ ನಿಮಗೆ ಹೈಸ್ಕೂಲ್ ವಿಭಾಗದಲ್ಲಿ ಪ್ರೌಢಶಿಕ್ಷಣದಲ್ಲಿ ಕಲ್ತಿದ್ದೀರಿ ಸ್ವಲ್ಪ ಮಟ್ಟಿಗೆ. ಅದೇ ರೀತಿ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಈ ಎರಡನ್ನೂ ನಾವು ಜೊತೆಯಾಗಿ ಅರ್ಥಶಾಸ್ತ್ರದಲ್ಲಿ ಹೇಗೆ ಅಧ್ಯಯನ ಮಾಡಬಹುದು ಮತ್ತು ಅದರ ಇಂಪಾರ್ಟೆನ್ಸ್ ಅಥವಾ ಅದರ ಬೆನಿಫಿಟ್ಸ್ ಏನು ಎಂಬುದನ್ನು ಫಸ್ಟ್ ಚಾಪ್ಟ್ರಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದರಲ್ಲಿ ಫಸ್ಟ್ ಮೀನಿಂಗ್ ಆಫ್ ಎಕನಾಮಿಕ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳುವ. ಅರ್ಥಶಾಸ್ತ್ರ ಅಂದರೆ ಏನು, ವಾಟ್ ಈಸ್ ಎಕನಾಮಿಕ್ಸ್ ಅಥವಾ ಮೀನಿಂಗ್ ಆಫ್ ಎಕನಾಮಿಕ್ಸ್. ಇಲ್ಲಿ ಅರ್ಥಶಾಸ್ತ್ರದ ತಿಳುವಳಿಕೆ ಏನಿದೆ ಒಬ್ಬ ವ್ಯಕ್ತಿಗೆ ಇಲ್ಲದೇ ಹೋದರೆ ಅವನಿಗೆ ಸಾಮಾನ್ಯ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತೇವೆ ಅಂದರೆ, ಈಗ ನಿಮಗೆ ನೀವು ಪಿ ಯು ಸಿಗೆ ಬಂದಿದ್ದೀರಿ ಅಥವಾ ನಿಮ್ಮ ಜೀವನ ಚಟುವಟಿಕೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಅದೇ ರೀತಿ ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದೀರಿ. ತಂದೆ ಅಥವಾ ತಾಯಿ ಏನಿದೆ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಆದಾಯ ಗಳಿಸುವ ಚಟುವಟಿಕೆ ಅಂತ ನಾವು ಹೇಳ್ತೇವೆ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೇವೆ, ಇನ್ಕಮ್ ಅರ್ನಿಂಗ್ ಆ್ಯಕ್ಟಿವಿಟೀಸ್ ಆರ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ. ಹೀಗೆ ಆರ್ಥಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರ್ತೀರಿ. ಅಲ್ಲಿ ಏನು ಮಾಡಿರ್ತೀರಿ, ನೀವು ಫ್ಯಾಮಿಲಿ ಮೆಂಬರ್ಸೊಂದಿಗೆ ತೊಡಗಿಸಿಕೊಂಡಿರ್ತೀರಿ. ಇಲ್ಲಿ ನೀವು ಯಾವುದೇ ಒಂದು ಶಿಕ್ಷಣ ಇಲ್ಲ, ನಿಮ್ಮಲ್ಲಿ ಅರ್ಥಶಾಸ್ತ್ರದ ವಿದ್ಯಾಭ್ಯಾಸ ಒಂದು ಕ್ರಮಬದ್ಧ ಅಧ್ಯಯನವನ್ನು ನಾವು ಮಾಡಿಲ್ಲ. ಆದರೂ ನಿಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಅರ್ಥಶಾಸ್ತ್ರದ ಒಂದು ಸಾಮಾನ್ಯ ಜ್ಞಾನ ಇದ್ದೇ ಇದೆ. ಒಂದು ಗಳಿಸಿದಂಥ ಆದಾಯವನ್ನು ನೀವು ಖರ್ಚು ಮಾಡುವಂಥ ಸಂದರ್ಭದಲ್ಲಿ, ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಏನಿದೆ ಅದರ ತಿಳುವಳಿಕೆ ನಿಮಗೆ ಪ್ರತಿಯೊಬ್ಬರಿಗೂ ಇದೆ. ಈಗ ಫಾರ್ ಎಕ್ಸಾಂಪಲ್, ನೀವು ಪಿ ಯು ಸಿ ವಿಭಾಗಕ್ಕೆ ಬಂದಿದ್ದೀರಿ, ನಿಮಗೆ ಪಾಕೆಟ್ ಮನಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡಿಕೊಂಡಿದ್ದೀರಿ, ಸ್ವಲ್ಪ ಹಣ ಇದೆ. ನೀವೇನು ಕಾಲೇಜಿಗೆ ನಾನು ಹೋಗಲಿಕ್ಕಿದೆ ಅಂತ ಹೇಳಿ ಅಲ್ಲಿ ನಾಲ್ಕೈದು ಜೊತೆ ಹೊಸ ಡ್ರೆಸ್ಸು ಜೀನ್ಸ್ ಪ್ಯಾಂಟು ಅದು ಇದೆಲ್ಲ ತಗೊಂಡು ನೀವು ಖರೀದಿ ಮಾಡಿದರೆ ತೆಗೆದುಕೊಂಡ್ರೆ ಅಲ್ಲಿ ಏನಾಗ್ತದೆ, ನಿಮ್ಮ ಹಣಕಾಸಿನ ಆರ್ಥಿಕ ನಿರ್ವಹಣೆ ಏನಿದೆ ಅದು ತಪ್ಪಾಗಿದೆ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಿ, ಕಾಲೇಜಿಗೆ ಬಂದು ಸೇರಿದ ತಕ್ಷಣ ಅಲ್ಲಿ ಏನು ಹೇಳ್ತಾರೆ, ಯೂನಿಫಾರ್ಮ್ ಇದೆ, ನೀವು ಯೂನಿಫಾರ್ಮಿಗೆ ಹಣ ಹಾಕಬೇಕು, ಹಣ ಕೊಡಬೇಕು, ಯೂನಿಫಾರ್ಮ್ ಇದೆ, ಅದೇ ಬೇರೆ ಯಾವುದೇ ಡ್ರೆಸ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಹಣ ಏನಾಯ್ತೀಗ ಅಲ್ಲಿ ಜೀನ್ಸ್ ಪ್ಯಾಂಟಲ್ಲಿ ಹೋಗಿ ಕೂತ್ಕೊಂಡಿದೆ. ಏನಾಯಿತು ಅದು ಆರ್ಥಿಕ ವ್ಯವಹಾರ, ನಿಮ್ಮ ವ್ಯವಹಾರ ಏನಿದೆ, ಹಣಕಾಸಿನ ವ್ಯವಹಾರ ಏನಿದೆ, ನೀವು ತಿಳ್ಕೊಂಡಂತಹ ಒಂದು ನಡ್ಕೊಂಡಂತಹ ಒಂದು ವಿಚಾರ ಏನಿದೆ ಅದು ತಪ್ಪಾಯಿತು. ಯಾಕೆ, ಫೀಸ್ ಕಟ್ಟಬೇಕು, ಫೀಸ್ ಕಟ್ಟಿದ ಮೇಲೆ ಡ್ರೆಸ್ಸಿಗೆ ಯೂನಿಫಾರ್ಮಿಗೆ ನಿಮ್ಮ ಹತ್ರ ಹಣ ಇಲ್ಲ. ಹಾಗೆ ಮೊದಲು ನೀವು ಆದ್ಯತೆಯನ್ನು ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಬೇಕು ಬೇಡಗಳೇನಿದೆ, ನಿಮ್ಮ ವಾಂಟ್ಸ್ ಅಂತ ಹೇಳ್ತೇವೆ ನಾವಲ್ಲಿ, ಮುಂದೆ ಹೇಳ್ತೇನೆ ವಾಂಟ್ಸ್ ಅಂತ ಹೇಳ್ತೇವೆ, ಬಯಕೆಗಳು ಅಂತ. ಬಯಕೆಗಳನ್ನು ನಾವು ಏನು ಮಾಡ್ತೇವೆ, ಆದ್ಯತೆಯ ಮೇಲೆ ಪರಿಗಣಿಸಿದಾಗ ಯಾವುದು ಮೊದಲು, ಬಯಕೆಗಳನ್ನು ಒಂದು ಯಾವುದು ಮೊದಲು ಅಂತ ಹೇಳ್ತೇವೆ. ಬಯಕೆಗಳು ಯಾವಾಗಲೂ ಸ್ಪರ್ಧಿಸ್ತದೆ ಅಂತ ಹೇಳ್ತೇವೆ. ಕಾಂಪಿಟೇಟಿವ್ ಹ್ಯೂಮನ್ ವಾಂಟ್ಸ್ ಅಂತ ಹೇಳ್ತೇವೆ, ಹ್ಯೂಮನ್ ವಾಂಟ್ಸ್ ಆರ್ ಕಾಂಪಿಟೇಟಿವ್ ಅಂತ ಹೇಳ್ತೇವೆ. ಯಾಕೆಂದರೆ ಅಲ್ಲಿ ನಮ್ಮ ಬಯಕೆಗಳನ್ನು ತೀವ್ರತೆ, ಇದು ಬಯಕೆ ಮೊದಲು ಈಡೇರಿಸು, ಇದು ಈಡೇರಿಸು ಅಂತ. ನಮ್ಮ ಕೈಯಲ್ಲಿ ಹಣ ಇದ್ದ ಕೂಡಲೇ ಏನಾಗ್ತದೆ, ಬಯಕೆಗಳ ತೀವ್ರತೆ ಹೆಚ್ಚು. ಆ ತೀವ್ರತೆಯನ್ನು ನಾವು ಆದ್ಯತೆಯ ಮೇಲೆ ಪರಿಗಣಿಸಿದರೆ ನಾವು ಬಯಕೆಗಳನ್ನು ಏನು ಮಾಡ್ತೇವೆ, ಪ್ರಿಫರೆನ್ಸಿನ ಮೇಲೆ ನಾವು ಅದನ್ನು ಏನು ಹೇಳ್ತೇವೆ, ವಿ ಏನು ಸ್ಯಾಟಿಸ್ಫೈ ಅವರ್ ಹ್ಯೂಮನ್ ವಾಂಟ್ಸ್ ಬೈ ಅರೇಂಜಿಂಗ್ ಅಥವಾ ಬೈ ಏನು ಹೇಳ್ತೇವೆ ಪ್ರಿಫರೆನ್ಸ್ ಮಾಡೋದು, ಆದ್ಯತೆಯನ್ನು ಕೊಡೋದು. ಆದ್ಯತೆಯ ಮೇಲೆ ಪರಿಗಣಿಸಿದಾಗ ಏನಾಗ್ತದೆ,
ಅದು ಸರಿಯಾದಂತಹ ಒಂದು ತಿಳುವಳಿಕೆ ಆಗ್ತದೆ, ಅರ್ಥಶಾಸ್ತ್ರ ತಿಳುವಳಿಕೆ. ಹಾಗೆ ನಿಮ್ಮ ಮನೆ ಮಂದಿಯಲ್ಲಿ ನಿಮ್ಮ ಪೇರೆಂಟ್ಸು ಇವರೆಲ್ಲ ಏನೂ ಅರ್ಥಶಾಸ್ತ್ರವನ್ನು ಕಲಿಯದೆಯೂ ಅರ್ಥಶಾಸ್ತ್ರದ ತಿಳುವಳಿಕೆ ಅವರಲ್ಲಿದೆ. ಹಾಗಾದರೆ ಅರ್ಥಶಾಸ್ತ್ರ ಅಂದರೆ ಏನು ಎಂಬುದನ್ನು ನಾವು ಈಗ ಅರ್ಥ ಮಾಡಿಕೊಳ್ಳೋದಾದರೆ, ಅಲ್ಲಿ ಅಕಾರ್ಡಿಂಗ್ ಟು ಅಲ್ಫ್ರೆಡ್ ಮಾರ್ಷಲ್ ಅಂತ, ಅಲ್ಫ್ರೆಡ್ ಮಾರ್ಷಲನ್ನು ನಾವು ಆಧುನಿಕ ಅರ್ಥಶಾಸ್ತ್ರದ ಒಂದು ಪಿತಾಮಹ ಅಂತ ಕರೆದೆವು. ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್ ಅಂತೇಳಿ ಕರೆಯುವುದಾದರೆ ಆಡಮ್ ಸ್ಮಿತನ್ನು ಕರೀತೇವೆ. ಅಲ್ಲಿ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರು ಅಂತಿದೆ, ಟ್ರೆಡಿಷನಲ್ ಅಥವಾ ಅಲ್ಲಿ ಕ್ಲಾಸಿಕಲ್ ಇಕನಾಮಿಕ್ಸ್ ಅಂತ ಕರಿತೇವೆ, ಇನ್ನೊಂದು ನಿಯೋ ಕ್ಲಾಸಿಕಲ್ ಇಕನಾಮಿಕ್ಸ್ ಅಂತಿದೆ. ದೆರ್ ಆರ್ ಟೂ ಟೈಪ್ಸ್ ಆಫ್ ಇಕನಾಮಿಕ್ಸ್, ಕ್ಲಾಸಿಕಲ್ ಆ್ಯಂಡ್ ನಿಯೋ ಕ್ಲಾಸಿಕಲ್. ಇಲ್ಲಿ ಕ್ಲಾಸಿಕಲ್ ಇಕನಾಮಿಕ್ಸನ್ನು ಪರಿಗಣಿಸಿದಾಗ ಆ್ಯಡಮ್ ಸ್ಮಿತ್ ಈಸ್ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಇಕನಾಮಿಕ್ಸ್. ಆ್ಯಡಮ್ ಸ್ಮಿತ್ ಮೊಟ್ಟ ಮೊದಲಿಗೆ ಅರ್ಥಶಾಸ್ತ್ರ ಅಂದರೆ ಏನು ಅಂಥೇಳಿ ಆ ಡೆಫಿನೇಷನನ್ನು ತಿಳಿಯಪಡಿಸಲಿಕ್ಕೆ ಪ್ರಯತ್ನ ಪಟ್ಟವ. ಹಾಗಾಗಿ ನಾವು ಅವನನ್ನು ಫಾದರ್ ಆಫ್ ಇಕನಾಮಿಕ್ಸ್ ಅಂತ, ಅಲ್ಲಿ ಎಕನಾಮಿಕ್ಸ್ ಬಗ್ಗೆ ಅವ ಹೇಳಿದಂಥ ಡೆಫಿನೇಷನ್ ಏನಿದೆ ಅದು ಸಂಪತ್ತಿನ ಕುರಿತಾದ ಶಾಸ್ತ್ರ. ಎಕನಾಮಿಕ್ಸ್ ಈಸ್ ಎ ಸೈಯನ್ಸ್ ಆಫ್ ವೆಲ್ತ್ ಅಂತ ಕರೆದು, ಸೈಯನ್ಸ್ ಆಫ್ ವೆಲ್ತ್. ಇಲ್ಲಿ ಸೈಯನ್ಸ್ ಅಂತಿದೆ, ಎಕನಾಮಿಕ್ಸ್ ಈಸ್ ಎ ಸೈಯನ್ಸ್ ಅಂತ ನಾವು ಕರೀತೇವೆ. ಅರ್ಥಶಾಸ್ತ್ರವು ಒಂದು ವಿಜ್ಞಾನವಾಗಿದೆ. ವಾಟ್ ಟೈಪ್ ಆಫ್ ಸೈಯನ್ಸ್, ಯಾವ ವಿಜ್ಞಾನ ಆಗಿದೆ ಅದು ಸಂಪತ್ತಿನ ಕುರಿತಾದ ಶಾಸ್ತ್ರವಾಗಿದೆ. ಎಕನಾಮಿಕ್ಸ್ ಈಸ್ ಎ ಸೈಯನ್ಸ್ ಆಫ್ ವೆಲ್ತ್ ಅಂತ ಹೇಳಿದ್ದೇವೆ, ಸೈಯನ್ಸ್ ಆಫ್ ವೆಲ್ತ್, ಸಂಪತ್ತಿನ ಕುರಿತಾದ ಶಾಸ್ತ್ರ ಅಂತ. ಈ ಸಂಪತ್ತಿನ ಡೆಫಿನೇಷನ್ ಏನಿದೆ, ವೆಲ್ತ್ ಡೆಫಿನೇಷನ್ ಏನಿದೆ, ಅದನ್ನು ಆ್ಯಡಮ್ ಸ್ಮಿತ್ ಕೊಟ್ಟ. ಆ್ಯಡಮ್ ಸ್ಮಿತ್ ಅಂತ ಅವನನ್ನು ನಾವು ಮೊಟ್ಟ ಮೊದಲು ಕೊಟ್ಟಂತಹ ಒಂದು ಹೇಳಿಕೆ, ಮೊಟ್ಟ ಮೊದಲು ಅರ್ಥಶಾಸ್ತ್ರದ ಬಗ್ಗೆ ಬಂದಂಥ ಒಂದು ಫಸ್ಟ್ ಡೆಫಿನೇಷನ್, ಅದನ್ನೇ ನಾವು ಕ್ಲಾಸಿಕಲ್ ಡೆಫಿನೇಷನ್ ಅಂತ ಹೇಳ್ತೇವೆ. ದ್ಯಾಟ್ ಕ್ಲಾಸಿಕಲ್ ಡೆಫಿನೇಷನ್ ಈಸ್ ಗಿವನ್ ಬೈ ಆ್ಯಡಮ್ ಸ್ಮಿತ್. ಸೊ ಹೀ ಈಸ್ ಕನ್ಸಿಡರ್ ಆಸ್ ಎ ಹಿ ವಾಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ. ಅವನೇನಾಗಿದ್ದಾನೆ, ಫಾದರ್ ಆಫ್ ಎಕನಾಮಿಕ್ಸ್ ಆಗಿದ್ದಾನೆ. ಅದೇ ರೀತಿ ನಮಗೆ ನ್ಯೂ ಕ್ಲಾಸಿಕಲ್ ಮುಂದೆ ಅರ್ಥಶಾಸ್ತ್ರದ ಬಗ್ಗೆ ಅಲ್ಲಿ ಪರಿಪಕ್ವತೆ ಬಂದ ಹಾಗೆ, ಅರ್ಥಶಾಸ್ತ್ರದ ಡೆಫಿನೇಷನ್ ಏನಾಗ್ತದೆ, ಪರಿಪೂರ್ಣತೆ ಬಂದ ಹಾಗೆ, ಅಲ್ಲಿ ಪ್ರಾರಂಭದ ಡೆಫಿನೇಷನ್ ಏನು, ಅದರಲ್ಲಿರುವಂಥ ನ್ಯೂನತೆಗಳು, ಅದರಲ್ಲಿರುವಂಥ ಡಿಮೆರಿಟ್ಸ್ ಏನಿದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋದ ಹಾಗೆ ನಾವು ಅರ್ಥಶಾಸ್ತ್ರದಲ್ಲಿ ಸಾಕಷ್ಟು ಡೆಫಿನೇಷನ್ಗಳನ್ನು ಕಂಡುಕೊಂಡಿದ್ದೀವಿ. ಅದರಲ್ಲೂ ಹೊಸತನವನ್ನು ನಾವು ಕಂಡುಕೊಂಡಾಗ, ಹೊಸ ವಿಚಾರಗಳು ಅರ್ಥಶಾಸ್ತ್ರಕ್ಕೆ ಸೇರ್ಪಡೆಗೊಂಡಾಗ ಅದೇನಾಗ್ತದೆ, ನಿಯೋ ಕ್ಲಾಸಿಕಲ್ ಡೆಫಿನೇಷನ್, ನವ್ಯ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅಂತ ಕರೆದೆವು. ಅಥವಾ ಅದನ್ನು ಮಂಡಿಸಿದವರು, ಅದನ್ನು ಪ್ರತಿಪಾದಿಸಿದವರು, ಅವರನ್ನು ನಾವು ನಿಯೋ ಕ್ಲಾಸಿಕಲ್ ಇಕನಾಮಿಕ್ಸ್ ಅಂತ ಕರೆದೆವು. ನಿಯೋ ಕ್ಲಾಸಿಕಲ್ ಇಕನಾಮಿಕ್ಸಲ್ಲಿ ಅಲ್ಫ್ರೆಡ್ ಮಾರ್ಷಲ್ ಅವನನ್ನು ನಾವೇನು ಹೇಳಿದ್ದೇವೆ, ಫಾದರ್ ಆಫ್ ಇಕನಾಮಿಕ್ಸ್ ಅಂತ ಕರೆದೆವು. ಇದು ನಿಯೋ ಕ್ಲಾಸಿಕಲ್ ಇಕನಾಮಿಕ್ಸಲ್ಲಿ, ನಿಯೋ ಕ್ಲಾಸಿಕಲ್ ಎಕನಾಮಿಕ್ಸಲ್ಲಿ ನಾವು ಅವನನ್ನು ಏನು ಹೇಳ್ಬೋದು, ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೆದೆವು. ಅವನ ಡೆಫಿನೇಷನ್ ಏನು ಹೇಳ್ತದೆ, ಅಕಾರ್ಡಿಂಗ್ ಟು ಅಲ್ಫ್ರೆಡ್ ಮಾರ್ಷಲ್, ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಎಕನಾಮಿಕ್ಸ್ ಈಸ್ ಎ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಕನ್ನಡ ನೋಡಿ, ಮಾನವನ ದೈನಂದಿನ ಜೀವನ ವ್ಯವಹಾರಗಳ ಅಧ್ಯಯನವೇ ಅರ್ಥಶಾಸ್ತ್ರ ಅಂತ ಕರೆದೆವು. ಇಲ್ಲಿ ಮಾನವನ ದೈನಂದಿನ ಜೀವನ ವ್ಯವಹಾರಗಳು, ದೈನಂದಿನ ಜೀವನ ವ್ಯವಹಾರಗಳು ಅಂತ ಹೇಳಿದರೆ ಏನು ಎಂಬುದರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಈ ಡೆಫಿನೇಷನ್ ಸ್ಪಷ್ಟ ಆಗ್ತದೆ. ಅರ್ಥಶಾಸ್ತ್ರ ಅಂದರೆ ಏನು ಎಂಬುದು ಸ್ಪಷ್ಟ ಆಗ್ತದೆ. ಇಲ್ಲಿ ಇಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಮ್ಯಾನ್, ಮಾನವನ ಕುರಿತಾಗೆ ನಾವು ಅಧ್ಯಯನ ಮಾಡ್ತೇವೆ. ಇಕನಾಮಿಕ್ಸ್ ಈಸ್ ಸೈಯನ್ಸ್ ಆಫ್ ಏನು, ಸೈಯನ್ಸ್ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಮನುಷ್ಯನ ಕುರಿತಾಗಿ ನಾವು ಅಧ್ಯಯನ ಮಾಡುವಂತಹ ವಿಜ್ಞಾನ ಏನಿದೆ ಅದು ಅರ್ಥಶಾಸ್ತ್ರ ಅಂತ.
ಸಾಮಾನ್ಯವಾಗಿ ನಾವೇನು ಮಾನವನ ಕುರಿತಾಗಿ ಅಧ್ಯಯನ ಮಾಡುವಂಥದ್ದಕ್ಕೆ ಜೀವಶಾಸ್ತ್ರ ಅಂತ ಕರಿತೀವಿ. ಮಾನವನ ಭಾಗಗಳನ್ನು, ಹ್ಯೂಮನ್ ಬಾಡಿಯ ಬಗ್ಗೆ, ಆರ್ಗನ್ಸ್ ಬಗ್ಗೆ ಅಧ್ಯಯನ ಮಾಡುವುದೇನಿದೆ ಅದಕ್ಕೆ, ಸಸ್ಯಗಳು ಅಥವಾ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವುದೇನಿದೆ ಅದು ಜೀವಶಾಸ್ತ್ರ ಅಂತ ಕರಿತೇವೆ. ಅದಕ್ಕೆ ಪುನಃ ವಿಭಾಗಗಳಿರ್ತದೆ. ಆದರೆ ಇಲ್ಲಿ ಯಾವ, ಇನ್ ವಾಟ್ ಸೆನ್ಸ್ ನಾವು ಸ್ಟಡಿ ಮಾಡ್ತೇವೆ, ವಾಟ್ ಸೆನ್ಸ್ ಇಟ್ ಈಸ್ ಎ ಸೈನ್ಸ್, ನಾವು ಆ ವಿಜ್ಞಾನದ ವಿಭಾಗದಲ್ಲಿ ಏನಾಗಿದೆ. ಇಲ್ಲಿ ಮುಖ್ಯವಾಗಿ ಏನು, ದೈನಂದಿನ ಜೀವನ ವ್ಯವಹಾರಗಳ ಅಧ್ಯಯನ, ಮಾನವನ ದೈನಂದಿನ ಜೀವನ ವ್ಯವಹಾರಗಳ ಅಧ್ಯಯನವೇ ಅರ್ಥಶಾಸ್ತ್ರ. ಅಲ್ಲಿ ಎಕನಾಮಿಕ್ಸ್ ಇಸ್ ಎ ಸೈನ್ಸ್ ಇನ್ ದ ಸೆನ್ಸ್ ಆಫ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಆಫ್ ಎ ಮ್ಯಾನ್. ಕ್ಲಿಯರ್ ಆಯಿತು? ಮಾನವನ ಆಧುನಿಕ ಜೀವನದ ಬಗ್ಗೆ, ಯಾವುದು ಮಾನವನ ದೈನಂದಿನ ಜೀವನದ ವ್ಯವಹಾರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಅದನ್ನು ಅರ್ಥಶಾಸ್ತ್ರ. ಇಲ್ಲಿ ಸೈನ್ಸ್ ಅಂತ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಎಕನಾಮಿಕ್ಸ್ ಈಸ್ ಎ ಸೈನ್ಸ್ ಅಂತ ಯಾಕೆ ಹೇಳ್ತೇವೆ, ಅರ್ಥಶಾಸ್ತ್ರವನ್ನು ಕೂಡ ನಾವೇನು ವಿಜ್ಞಾನದಂತೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಎಕನಾಮಿಕ್ಸ್ ಈಸ್ ಆಲ್ಸೋ ವಿ ಕ್ಯಾನ್ ಸ್ಟಡಿ ಇನ್ ದ ಸೆನ್ಸ್ ಆಫ್ ಏನದು, ವೈ, ವಾಟ್ ಆ್ಯಂಡ್ ಹೌ, ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿಯನ್ನು ಮಾಡಲಿಕ್ಕೆ, ಕ್ರಮಬದ್ಧ ಅಧ್ಯಯನವನ್ನು ಮಾಡುವುದೇನಿದೆ, ದ ಸಿಸ್ಟಮ್ಯಾಟಿಕ್ ಸ್ಟಡಿ ಈಸ್ ಕಾಲ್ಡ್ ಎ ಸೈನ್ಸ್ ಅಂತ ಹೇಳ್ತೀವಿ. ಕ್ವಶನ್ ಆಗ್ತಾ ಹೋಗೋದು, ಏನಾಗಿದೆ, ಯಾಕೆ, ಹೇಗೆ, ಈ ಥರ ಕ್ವಶನ್ ಹಾಕಿ ಅದರಲ್ಲಿ ಒಂದು ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಅರ್ಥಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಕರೆದೇವೆ. ಹೇಗೆ ನಾವು ವಿಜ್ಞಾನದಲ್ಲಿ, ದೆನ್ ಯು ಆರ್ ಕಾಲ್ಡ್ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಡೆಫಿನೇಷನ್ ಇದೆ, ಕನ್ಸ್ಯೂಮರ್ ಅಂದರೆ ಏನು ಅಂತ ಒಂದು ಮಾರ್ಕ್ಸಿನ ಡೆಫಿನೇಷನ್. ಅದೇನಿದೆ, ಈ ಹ್ಯೂಮನ್ ವಾಂಟ್ಸ್ ಅಂತ ನಾವೇನು ಹೇಳ್ತೇವೆ, ಯಾವುದಕ್ಕಾಗಿ ಬಯಕೆಗಳನ್ನು ಬಳಸ್ಕೊಳ್ತೇವೆ, ಅಲ್ಲಿ ಪರ್ಸನಲ್ ನೀಡ್ಸ್, ತನ್ನ ಅತಿ ಅಗತ್ಯ ವಸ್ತುಗಳು, ನನಗೆ ಪೆನ್ ಬೇಕು, ಶರ್ಟ್ ಬೇಕು, ಫುಡ್ ಬೇಕು, ನೀರು ಬೇಕು, ಹೀಗೆ ಯಾವುದು ಬೇಕು, ಪರ್ಸನಲ್ ನೀಡ್ಸ್ ಏನಿದೆ ಅದನ್ನು ಬಳಕೆ ಮಾಡುವವ ಕನ್ಸ್ಯೂಮರ್. ಹಾಗೆ ಫಾರ್ ಯುವರ್ ಫ್ಯಾಮಿಲಿ, ನನಗೆ ಮಾತ್ರ ಅಲ್ಲ ಉಳಿದವರಿಗೂ ನಮಗೆ ಬೇಕು ಅಂತ ಎನಿಸಿಕೊಂಡದ್ದನ್ನು ಖರೀದಿ ಮಾಡಿದರೆ ಅವನನ್ನು ಅನುಭೋಗಿ ಅಂತ ಹೇಳಿ. ಎಲ್ಲವೂ ಏನಾಗಿದೆ, ಅದು ಸರಕು ಮತ್ತು ಸೇವೆಗಳನ್ನು ಯಾರು ಪರ್ಚೇಸ್ ಮಾಡ್ತಾನೆ, ಯಾರು ಉಪಯೋಗ ಮಾಡ್ತಾನೆ, ಯಾರು ಯುಟಿಲೈಸ್ ಮಾಡ್ಕೊಳ್ತಾನೆ ಅವನನ್ನು ಕನ್ಸ್ಯೂಮರ್ ಅಂತ ಕರಿತೀವಿ. ಹಾಗೆ ಫಾರ್ ಡೊನೇಟ್ ಟು ಸಮ್ ಅದರ್, ಬೇರೆಯವರಿಗೆ ನಾವು ಡೊನೇಟ್ ಮಾಡುವುದಾದರೆ ಅದು ಸಹ ನಮಗೆ ಬೇಕು ಅಂತ ಎನಿಸ್ಕೊಳ್ತದೆ, ಅದು ನಾವು ಉಪಯೋಗಿಸಿದಂತ ಆಗ್ತದೆ. ಆದ್ದರಿಂದ ಅದನ್ನು ಹಣ ಕೊಟ್ಟು ನಾವೇನು ಮಾಡಬೇಕು, ಅದರ ಪ್ರೈಸ್ ಏನಿದೆ, ಯಾವುದೇ ವಿಚಾರವನ್ನು ಹಣ ಕೊಟ್ಟು ಆರ್ಥಿಕ ಮೌಲ್ಯವನ್ನು ನಾವು ಏನು ಮಾಡ್ತೇವೆ ವರ್ಗಾಯಿಸಿಕೊಂಡಾಗ ಅದು ಅನುಭೋಗಿ ಅಂತ ಹೇಳ್ತೇವೆ. ಹೀಗೆ ಕನ್ಸ್ಯೂಮರ್ ಕ್ಲಿಯರ್ ಆಯಿತು. ಕನ್ಸ್ಯೂಮರ್ ಅಂದರೆ ಏನು, ಈ ಒಂದು ವ್ಯವಹಾರ ಇದೆ, ಕೊಡುಕೊಳ್ಳುವ ವ್ಯವಹಾರಗಳನ್ನು ನಾವಿಲ್ಲಿ ಕಾಣ್ತೇವೆ. ಸರಕು ಸೇವೆಗಳ ಎಕ್ಸ್ಚೇಂಜ್ ಆಗುವಂಥ ವಿಚಾರ, ವಿನಿಮಯಗೊಳ್ಳುವಂಥ ವಿಚಾರವನ್ನು ಕಾಣ್ತೇವೆ. ಹಾಗೆ ಇನ್ನೊಂದು ವಿಚಾರ, ಸೆಲ್ಲರ್, ನಮಗೆ ದೊರಕುವಂಥ ವಿಚಾರ ಯಾರಿಂದ, ಪ್ರೊಡ್ಯೂಸ್ ಯಾವುದು, ಮಾರಾಟಗಾರನಿಂದ ಸಿಗ್ತದೆ. ನಾವು ಎಲ್ಲಿಂದ ಪಡ್ಕೊಳ್ತೇವೆ ಎಂಬುದು, ವೆನ್ ಯು ಸೆಲ್ ಅಥವಾ ಒನ್ ಹೂ ಸೆಲ್, ಯಾವಾಗ ಒಬ್ಬ ಸರಕು ಅನ್ನು ಮಾರಾಟ ಮಾಡ್ತಾನೋ, ಯಾಕೆ ಮಾರಾಟ ಮಾಡ್ತಾನೆ, ಟು ಮೇಕ್ ಎ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್, ಲಾಭ ಗಳಿಸುವ ಉದ್ದೇಶದಲ್ಲಿ ಮಾರಾಟ ಮಾಡೋದಿದ್ದರೆ ಅವನನ್ನು ಸೆಲ್ಲರ್ ಅಂತ ಕರಿತೇವೆ, ಮಾರಾಟಗಾರರ. ವೆನ್ ಯು ಸೆಲ್ ಗೂಸ್ ಟು ಮೇಕ್ ಪ್ರಾಫಿಟ್ ಫಾರ್ ದ ಫಾರ್ ಯುವರ್ ಸೆಲ್ಫ್ ಈಸ್ ಕಾಲ್ಡ್ ಸೆಲ್ಲರ್ ಅಂತ ಹೇಳಿದೆವು. ನೆಕ್ಸ್ಟು, ಸೆಲ್ಲರಿಗೆ ಎಲ್ಲಿಂದ ಸಿಗ್ತದೆ, ಪ್ರೊಡ್ಯೂಸರ್ಸಿಂದ ಸಪ್ಲೈ ಆಗಿರ್ತದೆ, ಪೂರೈಕೆಯಾದಂಥ ಸರಕುಗಳು. ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್ ದೆನ್ ಯು ಆರ್ ಕಾಲ್ಡ್ ಪ್ರೊಡ್ಯೂಸರ್, ಉತ್ಪಾದಕ ಅಂತ ಹೇಳ್ತೀವಿ, ಮಾರಾಟಗಾರ, ಉತ್ಪಾದಕ. ಅದೇ ರೀತಿ ಸರ್ವಿಸ್ ಹೋಲ್ಡರ್ಸ್, ಸೇವಾ ವಲಯಕ್ಕೆ ಬಂದಾಗ ನಮಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡಿರ್ತಾನೋ, ನೇಮಕ ಮಾಡ್ತಾನೋ, ಎಂಪ್ಲಾಯರ್ ಅಂತ ನಾವು ಕರಿತೇವೆ, ಏನು, ಹೂ ಪೇ ಯು ವೇಜಸ್ ಆರ್ ಸ್ಯಾಲರಿ, ಸಂಬಳ ಅಥವಾ ವೇತನಕ್ಕಾಗಿ ನಿಮ್ಮನ್ನು ನೇಮಕ ಮಾಡಿಕೊಂಡಿದ್ದರೆ ಅವನನ್ನು ಸೇವಾಧಾರಿ ಅಂತ ಕರಿತೇವೆ. ಹೀಗೆ ಅಲ್ಲಿ
ಸೇವಾಧಾರಿ ಅಂದರೆ ಏನು ಕ್ಲಿಯರ್ ಆಯಿತು ನಮಗೆ. ನೀವೊಂದು ಕಡೆಯಲ್ಲಿ ಕೆಲಸ ಮಾಡ್ತಿದ್ರೆ ಆ ಕೆಲಸ ಯಾರು ಕೊಟ್ಟಿದ್ದಾನೆ, ನಿಮಗೆ ಯಾರು ಸಂಬಳ ಕೊಡ್ತಾರೆ, ಯಾರು ನಿಮಗೆ ವೇತನ ಕೊಡ್ತಾರೆ, ಅವರು ಎಂಪ್ಲಾಯರ್, ಸೇವಾಧಾರಿ ಅಂತ ಹೇಳ್ತಾರೆ. ಇನ್ನೊಂದು ಸರ್ವಿಸ್ ಪ್ರೊವೈಡರ್, ಸರ್ವಿಸ್ ಪ್ರೊವೈಡರ್ ಯಾರು ಈಗ ನಿಮ್ಗೆ ಕ್ಲಿಯರ್ ಆಯಿತು. ಸರ್ವಿಸ್ ಪ್ರೊವೈಡರ್ ಯಾರು? ಎಂಪ್ಲಾಯಿ. ಸರ್ವಿಸ್ ಹೋಲ್ಡರ್ ಯಾರು? ಎಂಪ್ಲಾಯರ್. ಕ್ಲಿಯರ್ ಆಯ್ತು. ಎಂಪ್ಲಾಯರ್ ಪೇ ದ ವೇಜಸ್. ಹಾಗೆ ಸರ್ವಿಸ್ ಪ್ರೊವೈಡರ್, ಸರ್ವಿಸ್ ಪ್ರೊವೈಡರ್ ಯಾರು? ವೆನ್ ಯು ಪ್ರೊವೈಡ್ ಸಮ್ ಕೈಂಡ್ ಆಫ್ ಸರ್ವಿಸಸ್ ಟು ಅದರ್ಸ್ ಫಾರ್ ಎ ಪೇಮೆಂಟ್. ಸುಮ್ಮನೆ ಕೊಟ್ಟರೆ ಏನಾಗ್ತದೆ, ಅಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಸರ್ವಿಸ್ ಕೊಟ್ಟರೆ ಏನಾಗ್ತದೆ, ಇಟ್ ಈಸ್ ನಾಟ್ ಕನ್ಸಿಡರ್ ಆಸ್ ಎ ಎಕನಾಮಿಕ್ ಆ್ಯಕ್ಟಿವಿಟಿ. ನಾವು ಅದನ್ನು ತಿಳ್ಕೊಂಡೆವು. ಫ್ರೀ ಆಫ್ ಕಾಸ್ಟಲ್ಲಿ ನೀವು ಯಾವುದೇ ಚಟುವಟಿಕೆ ಮಾಡಿದರೂ ಅದು ಆರ್ಥಿಕ ಚಟುವಟಿಕೆಗಳಾಗುವುದಿಲ್ಲ. ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು? ಆದಾಯ ಗಳಿಸುವ ಚಟುವಟಿಕೆಗಳು ಆಗಿರಬೇಕು. ಹಾಗಾಗಿ ಆದಾಯ ಗಳಿಸುವಂಥ ಚಟುವಟಿಕೆಗಳಲ್ಲಿ ನಮಗೆ ಲಾಯರ್ಸ್ ಸಿಗ್ತಾರೆ, ಡಾಕ್ಟರ್ಸ್ ಸಿಗ್ತಾರೆ, ಬ್ಯಾಂಕರ್ಸು ಸಿಗ್ತಾರೆ, ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ, ಹೀಗೆ ಲಾರಿ ಡ್ರೈವರ್ಸ್ ಇದ್ದಾರೆ, ಅಥವಾ ಟ್ರಾನ್ಸ್ಪೋರ್ಟರ್ಸ್ ಇದ್ದಾರೆ. ಬಹಳಷ್ಟು ಜನ ನಮಗೆ ನಮ್ಮ ವ್ಯವಸ್ಥೆಯಡಿಯಲ್ಲಿ ಈ ರೀತಿಯ ಸರ್ವಿಸ್ ಪ್ರೊವೈಡರ್ಸು ಸಿಗ್ತಾರೆ. ಹಾಗೆ ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದರೆ ಅದನ್ನೇ ನಾವು ಜೀವನದ ದೈನಂದಿನ ವ್ಯವಹಾರ, ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂದರೆ ಏನು ಎಂಬ ವಿಚಾರ, ಇದೆಲ್ಲವೂ ಏನಾಗಿದೆ, ಮಾನಿಟರಿ ಬೆನಿಫಿಟ್ಸನ್ನು ಪಡೆಯುವಂಥ ಚಟುವಟಿಕೆಗಳಾಗಿವೆ. ಕನ್ಸ್ಯೂಮರ್ ಸಹ ಹಣ ಕೊಡ್ತಾನೆ, ಹಣ ಕೊಟ್ಟು ತಗೊಳ್ತಾನೆ, ಮಾರಾಟಗಾರ ಲಾಭ ಪಡಿತಾನೆ, ಉತ್ಪಾದಕ ಉತ್ಪಾದನೆ ಮಾಡಿ ಮಾರಾಟಗಾರನಿಗೆ ಕೊಡ್ತಾನೆ, ಸೇವಾ ವಲಯದಲ್ಲಿ ಸರ್ವಿಸನ್ನು ಸೇವಾಧಾರಿಯೇನು ಸರ್ವಿಸನ್ನು ಪಡ್ಕೊಂಡು ವೇತನ ಕೊಡ್ತಾನೆ. ಹಾಗೆ ಇಲ್ಲಿ ಏನು ಸೇವೆಯನ್ನು ಕೊಟ್ಟು ವೇತನ ಪಡ್ಕೊಳ್ತಾನೆ, ಅವನು ಪ್ರೊವೈಡರ್ ಅಂತ. ಇದನ್ನು ಅರ್ಥಶಾಸ್ತ್ರ ಅಂದರೆ ಏನು ಎಂಬುದಕ್ಕೆ ನಾವು ತಿಳ್ಕೊಂಡಂಥ ವಿಚಾರಗಳು. ಇಲ್ಲಿ ನಾಲ್ಕು ಅಂಕಗಳ ಒಂದು ಕ್ವಶನ್ ಇದೆ, 4 ಮಾರ್ಕ್ಸ್ ಕ್ವಶನ್, ಭಾಳ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಒಂದು ಸಣ್ಣ ಕಥೆಯನ್ನು ಹೇಳಿಕೊಂಡು ಇದನ್ನು ವಿವರಿಸುವಂಥ ವಿಚಾರ. ಇಲ್ಲಿ ಇನ್ ರಿಯಲ್ ಲೈಫ್ ವಿ ಕೆನಾಟ್ ಬಿ ಆ್ಯಸ್ ಲಕ್ಕಿ ಆ್ಯಸ್ ಅಲ್ಲಾದ್ದೀನ್ ಅಂತಾರೆ. ಅಲ್ಲಾದ್ದೀನನ ಹಾಗೆ ನಿಜ ಜೀವನದಲ್ಲಿ ಅದೃಷ್ಟವಂತರಾಗಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಒಂದು ಕ್ವಶನ್ ಇದೆ. ಈ ಕತೆ ಏನು ಹೇಳ್ತದೆ ಅಂದರೆ, ಅಲ್ಲಾವುದ್ದೀನ್ ಹತ್ರ ಒಂದು ಅದೃಷ್ಟ ದೀಪ ಇದೆ, ಒಂದು ಮ್ಯಾಜಿಕ್ ಲ್ಯಾಂಪ್ ಇದೆ. ಅಲ್ಲಾವುದ್ದೀನ್ ಏನು ಮಾಡ್ತಾನೆ, ಆ ಮ್ಯಾಜಿಕ್ ಲ್ಯಾಂಪ್ ಹತ್ರ ಅವನಿಗೇನು ಬೇಕು ಅದನ್ನು ಕೇಳ್ತಾನೆ. ಮುಖ್ಯವಾಗಿ ಅವನಿಗೆ ಏನು ಆಸೆಗಳಿದೆ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತದೆ. ಆಸೆಗಳನ್ನು ನೀವು ಮಂಡಿಸಿದ ಹಾಗೆ ಆ ದೀಪ ಅವನಿಗೆ ಕೊಡ್ತಾ ಇತ್ತು ಎಂಬುದನ್ನು ಹೇಳ್ತದೆ. ಅಲ್ಲಿ ಆ ಆಸೆಗಳನ್ನು ನಮಗೆ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಅದಕ್ಕೆ ಮುಖ್ಯ ಕಾರಣ ಏನು, ಅದರಲ್ಲಿ ಮ್ಯಾಜಿಕ್, ಅವನಲ್ಲಿ ಒಂದು ಮ್ಯಾಜಿಕ್ ಲ್ಯಾಂಪ್ ಇತ್ತು, ಒಂದು ಅದೃಷ್ಟದ ಒಂದು ದೀಪ ಇತ್ತು. ಆ ದೀಪ ಏನು ಬೇಕು ಅದನ್ನೆಲ್ಲ ಕೊಡ್ತಿತ್ತು. ಹಾಗಾಗಿ ಅವನಿಗೆ ಆ ಬಯಕೆಗಳಿಗೆ ಕೊರತೆ ಎಂಬುದನ್ನು ಅವ ಕಂಡುಕೊಂಡಿಲ್ಲ. ಅವ ಕೇಳಿದ್ದೆಲ್ಲ ಅವನನ್ನು ಪಡೀಲಿಕ್ಕೆ ಆಗ್ತಾ ಇತ್ತು. ಆದರೆ ಇಲ್ಲಿ ಇನ್ ರಿಯಲ್ ಲೈಫ್ ನಿಜ ಜೀವನದಲ್ಲಿ ಅದನ್ನು ನಾವು ಅನುಸರಿಸಲಿಕ್ಕೆ ಆಗ್ತದೆ. ಈಗ ನನಗೆ ಪಾಕೆಟ್ ಮನಿ ಕೊಟ್ಟಿದ್ದಾರೆ, ನನಗೆ ಏನು ಬೇಕು ಅದನ್ನು ನಾವು ತೆಗೆದುಕೊಳ್ಳುವಾಗ ಅದು ಸಾಕಾಗದೆ ಹೋಗ್ತದೆ. ನಾನು ಶಾಪಿಗೆ ಹೋಗಿ ಒಂದು ಶರ್ಟನ್ನು ಖರೀದಿ ಮಾಡಿದರೆ ಆ ಶರ್ಟು ನೋಡುವಾಗ ನನಗೆ ಖುಷಿ ಕೊಟ್ಟಿತ್ತು, ಅದು ಬೇಕು ಅಂತೆನಿಸಿದರೆ ಅದರ ರೇಟ್ ಕಾಸ್ಟ್ಲಿ ಇತ್ತು. ನನ್ನ ಹತ್ರ 1,000 ಇದೆ, ಆ ಶರ್ಟಿಗೆ 2,000 ಹೇಳ್ತಾರೆ. ಸೊ ಅಲ್ಲೇನಾಯಿತು, ನನಗೆ ಸಮಸ್ಯೆಯನ್ನು ಕಂಡುಕೊಂಡೆ. ಎಕನಾಮಿಕ್ ಪ್ರಾಬ್ಲಮ್ಸ್ ಅರೈಸಸ್ ಡ್ಯೂ ಟು ದ ಸ್ಕ್ಯಾರ್ಸಿಟಿ ಆಫ್ ಸೋರ್ಸ್ ಅಂತ. ನಮಗೆ ಬಯಕೆಗಳಿದೆ. ಸೊ ಇಲ್ಲಿ ಅಲ್ಲಾವುದ್ದೀನ್ ದೀಪ ಏನು ಬಯಕೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇತ್ತು. ಆ ಕಥೆ ಏನು ಹೇಳ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತದೆ, ಸ್ಪಷ್ಟವಾಗಿ ನೀವು ಅದನ್ನು
ಬರಿಲಿಕ್ಕೂ ಆಗ್ತದೆ. ಬಹಳ ಎರಡು ಮೂರು ವಾಕ್ಯಗಳಲ್ಲಿ ಅವನ ಬಯಕೆಗಳನ್ನು ಕೇಳಿದ್ದನ್ನೆಲ್ಲ ಬಯಸಿದ್ದನ್ನೆಲ್ಲ ಕೊಡುವಂತಹ ಒಂದು ಅದೃಷ್ಟದ ಒಂದು ದೀಪ ಇತ್ತು. ಹಾಗಾಗಿ ಅವನಿಗೆ ಆ ಸಮಸ್ಯೆ ಇಲ್ಲ, ಆರ್ಥಿಕ ಸಮಸ್ಯೆ, ಹಾಗೆ ಆಯ್ಕೆಯ ಸಮಸ್ಯೆ. ಈಗ ಇನ್ನೊಂದು ಏನಿದೆ, ನಾನು ಹಾಗೆ ಹೇಳಿದೆ, ಶರ್ಟ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆ ಹುಟ್ಟಿಕೊಂಡಿತು. ಅಲ್ಲೇನು ಸ್ಕ್ಯಾರ್ಸ್ ಆಫ್ ರಿಸೋರ್ಸ್, ಸಂಪನ್ಮೂಲಗಳ ಕೊರತೆಯನ್ನು ನಾವು ಕಂಡುಕೊಂಡೆವು. ಹಾಗೆ ಆ ಕೊರತೆಯ ಸಂಪನ್ಮೂಲಗಳನ್ನು ಹೇಗೆ ಹೊಂದಿಸಿಕೊಳ್ಳಬಹುದು, ಈಗ ನಮ್ಮ ಬಯಕೆಯನ್ನು ಹೇಗೆ ಈಡೇರಿಸಿಕೊಳ್ಳಬಹುದು? ನಾವು ಕಡಿಮೆ, ಈಗ ಉದಾಹರಣೆಗೆ ಶರ್ಟನ್ನು ನಾವು ಪರಿಗಣಿಸಿದರೆ ಕಡಿಮೆ ಬೆಲೆಯ ಶರ್ಟನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ. ನಮಗೆ ಶರ್ಟ್ ಬೇಕೇ ಬೇಕು ಎಂಬ ಒಂದು ಬಯಕೆ ಇದೆ, ಬಯಕೆಯಲ್ಲಿ ತೀವ್ರತೆ ಇದೆ. ಬಯಕೆಗಳು ಯಾವಾಗಲೂ ತೀವ್ರತೆಯನ್ನು ಹೊಂದಿದರೆ ಅದು ಈಡೇರ್ತದೆ. ಬೇಕೇ ಬೇಕು ಅಂತಾದಾಗ ಬಯಕೆಗಳನ್ನು ನಾವು ಈಡೇರಿಸಲಿಕ್ಕೆ ಹೋಗ್ತೇವೆ. ಹಸಿವೆ ಆಗ್ತಾ ಇದೆ, ಊಟ ಮಾಡಲೇಬೇಕು ಅಂತಾದಾಗ ನಾನು ನನ್ನ ಬಯಕೆಯನ್ನು ಈಡೇರಿಸ್ತೇನೆ. ಹಸಿವೆ ಇಲ್ಲ, ಊಟ ಮಾಡಬೇಕು ಅಂತ ಬಯಸಿದರೂ ಊಟ ಬೇಡ. ಹೀಗೆ ಅಲ್ಲಿ ತೀವ್ರತೆಗಳು, ಇಂಟೆನ್ಸಿಟಿ ಆಫ್ ವಾಂಟ್ ಅಂತ ಹೇಳ್ತೇವೆ. ಅಲ್ಲಿ ಇಂಟೆನ್ಸಿಟಿ ಇದ್ದರೆ ಅದು ಇನ್ನೊಂದು ಬಯಕೆಗಳು ಬೇಕು ಎಂಬಂಥ ತೀವ್ರತೆಯನ್ನು ಕೊಟ್ಟಾಗ ಅದು ಈಡೇರಿಕೆ ಆಗ್ತದೆ. ಹಾಗೆ ಈಡೇರಿಕೆ ಆಗಲಿಕ್ಕೆ ನಮ್ಮ ಹತ್ರ ಆ ಮ್ಯಾಜಿಕ್ ಲ್ಯಾಂಪ್ ಇಲ್ಲ. ಆಗೇನು, ಲೈಕ್ ಹಿಮ್ ವಿ ಡು ನಾಟ್ ಹ್ಯಾವ್ ಮ್ಯಾಜಿಕ್ ಲ್ಯಾಂಪ್. ಅದು ಏನು ಹೇಳ್ತದೆ, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ಸೋರ್ಸಸ್ ಆರ್ ಲಿಮಿಟೆಡ್. ಈಗ ನಿಮ್ಗೆ ಕ್ಲಿಯರ್ ಆಯಿತು, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಬಯಕೆಗಳು ಬೇಕಷ್ಟಿದೆ, ಅದು ಬೇಕು ಇದು ಬೇಕು, ಶೋರೂಮಲ್ಲಿದ್ದದ್ದು ಎಲ್ಲ ವಸ್ತುಗಳು ಬೇಕು ಅಂತ ಆಗ್ತದೆ. ಆದರೆ ನಮ್ಮ ಹತ್ರ ಕೈಯಲ್ಲಿ ಕಾಸಿಲ್ಲ, ಹಣ ಇಲ್ಲ. ಸೊ ನಾವೇನು ಮಾಡ್ತೇವೆ, ಆರ್ಥಿಕ ಸಮಸ್ಯೆಗೆ ಒಳಪಡ್ತೇವೆ. ನೆಕ್ಸ್ಟು ಅಲ್ಲಿ ಯು ಹ್ಯಾವ್ ಟು ಚೂಸ್ ಓನ್ಲಿ ದೋಸ್ ಥಿಂಗ್ಸ್ ದ್ಯಾಟ್ ಯು ವಾಂಟ್ ದ ಮೋಸ್ಟ್. ನಿಮಗೆ ಬೇಕೇ ಅಂತ ಆದ ಕೂಡಲೇ ಅಲ್ಲಿ ಏನು ಮಾಡ್ತೀವಿ, ಆಯ್ಕೆಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗ್ತೀವಿ. ಈ ಥರ ಕಡಿಮೆ ಬೆಲೆಯ ವಸ್ತು ಇಲ್ವಾ, ಕಡಿಮೆ ಬೆಲೆಯ ಶರ್ಟ್ ಇಲ್ವಾ, ಹೀಗೆಲ್ಲ ಕೇಳಲಿಕ್ಕೆ ಹೋಗ್ತೇವೆ. ನಾವೇನು ನಮ್ಮ ಆಯ್ಕೆಯ ಸಮಸ್ಯೆಗಳು ಹುಟ್ಟಿಕೊಳ್ತೇವೆ. ಆರ್ಥಿಕ ಸಮಸ್ಯೆಗಳು ಆಯ್ಕೆಯ ಸಮಸ್ಯೆಗಳಿಗೆ ಕೊರತೆಯೇ ಕಾರಣಗಳು ಅಂತ ಹೇಳಿ ಈ ಒಂದು ವಿಚಾರ ಹೇಳ್ತೇವೆ. ಹೀಗೆ ನಾಲ್ಕು ಅಂಕಗಳಿಗೆ ಆ ಕತೆ ಏನು ಹೇಳ್ತದೆ ಎಂಬ ವಿಚಾರ ಹೇಳಬೇಕು. ಆ ಕಥೆಯ ಸಾರಾಂಶ, ಅದರಿಂದ ನಾವು ತಿಳ್ಕೊಂಡದ್ದೇನು ಅಂತ ಹೇಳಿದ್ರೆ, ಲೈಕ್ ಹಿಮ್ ವಿ ಡು ನಾಟ್ ಹ್ಯಾವ್ ಮ್ಯಾಜಿಕ್ ಲ್ಯಾಂಪ್, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ಸೋರ್ಸಸ್ ಆರ್ ಲಿಮಿಟೆಡ್, ಯು ಹ್ಯಾವ್ ಟು ಚೂಸ್ ಓನ್ಲಿ ದೋಸ್ ಥಿಂಗ್ಸ್ ದ್ಯಾಟ್ ಯು ವಾಂಟ್ ದ ಮೋಸ್ಟ್. ದಿಸ್ ಈಸ್ ದ ಬೇಸಿಕ್ ಟೀಚಿಂಗ್ಸ್ ಆಫ್ ಎಕನಾಮಿಕ್ಸ್. ದಟ್ ಮೀನ್ಸ್ ಏನು, ಡ್ಯೂ ಟು ದ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ದ ಪ್ರಾಬ್ಲಮ್ಸ್, ಎಕನಾಮಿಕ್ ಪ್ರಾಬ್ಲಮ್ಸ್ ಅರೈಸಸ್, ಇಟ್ ಲೀಡ್ಸ್ ಟು ದಿ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಹೇಳ್ತೇವೆ. ಆಯ್ಕೆಯ ಸಮಸ್ಯೆಗೆ ಕಾರಣವಾಗ್ತದೆ, ಆಯ್ಕೆಯ ಸಮಸ್ಯೆಗೆ ಕೊರತೆಯ ಸಂಪನ್ಮೂಲಗಳು ಕಾರಣವಾಗ್ತದೆ, ಆರ್ಥಿಕ ಸಮಸ್ಯೆಗೂ ಕೊರತೆಯ ಸಂಪನ್ಮೂಲಗಳು ಕಾರಣವಾಗ್ತದೆ. ಕೊರತೆಯ ಸಂಪನ್ಮೂಲಗಳಿಗೆ ಪ್ರಮುಖವಾದ ಕಾರಣಗಳೇನು, ಅದರಲ್ಲಿ ಬಯಕೆಗಳು ಅಪರಿಮಿತವಾದವು. ಬಯಕೆಗಳು ಅಪರಿಮಿತವಾಗಿರುವುದರಿಂದ ಸಂಪನ್ಮೂಲಗಳು ನಮಗೆ ಕೊರತೆಯಾಗಿ ಕಾಣಿಸ್ತದೆ. ಇಷ್ಟು ವಿಚಾರಗಳನ್ನು ಇದರಲ್ಲಿ ತಿಳ್ಕೊಳ್ಳಿಕ್ಕಾಗ್ತದೆ. ನೆಕ್ಸ್ಟು ಒಂದು ಕ್ವಶನ್ ಇದೆ, ಮುಖ್ಯ ಕ್ವಶನ್, 4 marks ಇದು. ಸ್ಕ್ಯಾರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್, ದ ಮೇನ್ ರೀಸನ್ ಫಾರ್ ಎಕನಾಮಿಕ್ ಪ್ರಾಬ್ಲಮ್ಸ್ ಈಸ್ ದ ಸ್ಕ್ಯಾರ್ಸಿಟಿ. ಇದನ್ನಾಗ ಆಗಿನ ವಿಚಾರ ಏನಿದೆ ಅದರಿಂದ ಕ್ಲಿಯರ್ ಆಗಿದೆ ನಮಗೆ. ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಕೊರತೆಯೇ ಕಾರಣವಾಗಿದೆ, ಸಂಪನ್ಮೂಲಗಳ ಕೊರತೆ. ನಾವೀಗ ಹಿಂದೆ ನೋಡಿದ್ದೇವೆ, ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ರಿಸೋರ್ಸಸ್ ಆರ್ ಏನದು ಲಿಮಿಟೆಡ್. ಅದರೊಂದಿಗೆ ಏನಾಗಿದೆ, ಈ ಸಂಪನ್ಮೂಲಗಳು ಕೊರತೆಯಲ್ಲಿವೆ, ಅದರೊಂದಿಗೆ ದಟ್ ರಿಸೋರ್ಸಸ್ ಆರ್ ಆಲ್ಟರ್ನೇಟಿವ್ ಯೂಸಸ್. ಇಟ್ ಹ್ಯಾಸ್ ಆಲ್ಟರ್ನೇಟಿವ್ ಯೂಸಸ್ ಅಂತ ಹೇಳ್ತೀವಿ, ಪರ್ಯಾಯ ಉಪಯೋಗಗಳನ್ನು ಒಳಗೊಂಡಿವೆ. ಇಲ್ಲಿ ರಿಸೋರ್ಸಸ್ ಏನಿದೆ, ಸೋರ್ಸಸ್ ಏನಿದೆ, ಇದು ಲಿಮಿಟೆಡ್,
ಸೀಮಿತವಾಗಿದೆ ಅದರೊಂದಿಗೆ ಆಲ್ಟರ್ನೇಟಿವ್ ಯೂಸಸ್ ಪರ್ಯಾಯ ಉಪಯೋಗಗಳನ್ನು ಒಳಗೊಂಡಿದೆ ಈ ಸಂಪನ್ಮೂಲಗಳು ಕೊರತೆಯೊಂದಿಗೆ ಪರ್ಯಾಯ ಉಪಯೋಗಗಳನ್ನು ಹೊಂದಿಕೊಂಡಿದ್ದರಿಂದ ನಾವಲ್ಲಿ ಏನು ನೋಡ್ತೇವೆ ಕೊರತೆಯ ಆಯ್ಕೆಯ ಸಮಸ್ಯೆಯನ್ನು ಕಂಡುಕೊಳ್ತೇವೆ ಆಯ್ಕೆಯ ಸಮಸ್ಯೆ ಆರ್ಥಿಕ ಸಮಸ್ಯೆಯ ಕಾರಣ ಅಂತ ತಿಳ್ಕೊಂಡೆವು ನೋಡಿ ಇಫ್ ಯು ಹ್ಯಾಡ್ ದ್ಯಾರ್ ಬಿ ನೋ ಸ್ಕ್ಯಾರ್ಸಿಟಿ ಕೊರತೆ ಇಲ್ಲ ಅಂತಾದರೆ ಏನಾಗ್ತದೆ ದೇರ್ ವುಡ್ ಹ್ಯಾವ್ ಬೀನ್ ನೋ ಎಕನಾಮಿಕ್ ಪ್ರಾಬ್ಲಮ್ಸ್ ಹಿಂದೆ ನೋಡಿದ್ದೇವೆ ಅಲ್ಲಾದ್ದೇನ ಏನು ಮ್ಯಾಜಿಕ್ ಲ್ಯಾಂಪಿನಲ್ಲಿ ಬೇಕಾದ್ದೆಲ್ಲವೂ ಸಿಗ್ತಿತ್ತು ರಾಜಕುಮಾರನ ಮಗಳು ಬೇಕು ಹೇಳಿದರೂ ಸಿಗ್ತಿತ್ತು ಹೀಗೆ ಇಲ್ಲಿ ಹಾಗಾಗುವುದಿಲ್ಲ ನಮಗೆ ನಮ್ಮ ಬಯಕೆಗಳಿಗೆ ಪೂರಕವಾಗಿ ಏನಿದೆ ಸಂಪನ್ಮೂಲಗಳಿಲ್ಲ ಸಂಪನ್ಮೂಲಗಳು ಕೊರತೆಯಲ್ಲಿದೆ ಅದಲ್ಲದೆ ಅಲ್ಲಿ ಏನು ಇನ್ನೊಂದು ಇದೆ ಆಯ್ಕೆಯ ಸಮಸ್ಯೆಗೆ ಕಾರಣವಾಗುವುದೇನು ಪರ್ಯಾಯ ಉಪಯೋಗಗಳು ಅಂತ ಹೇಳ್ತೀವಿ ಪರ್ಯಾಯ ಉಪಯೋಗಗಳು ಅಂತ ಹೇಳಿದರೆ ಈಗ ಉದಾಹರಣೆಗೆ ಒಬ್ಬ ರೈತ ಬೆಳೆ ಬೆಳಿಲಿಕ್ಕೆ ಭೂಮಿಯನ್ನು ಉಪಯೋಗ ಮಾಡಬಹುದು ಅದರಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯಬಹುದು ಅಲ್ಲಿ ಅವನ ಸೀಮಿತ ಸಂಪನ್ಮೂಲಗಳೇನಿದೆ ಅವನು ಹೊಂದಿದಂತಹ ಸೋರ್ಸಸ್ ಏನಿದೆ ಅದನ್ನು ಮುಖ್ಯವಾಗಿ ಲ್ಯಾಂಡ್ ಇರ್ಬೋದು ಫರ್ಟಿಲೈಸರ್ ಇರ್ಬೋದು ಅಥವಾ ಅಲ್ಲಿ ನೀರಿನ ಸೌಲಭ್ಯಗಳಿರ್ಬೋದು ಇದನ್ನೆಲ್ಲ ಬಳಸಿಕೊಂಡು ಆಹಾರ ಪದಾರ್ಥಗಳನ್ನು ಬಳಸಿಕೊಳ್ತಾನೆ ಆಹಾರ ಪದಾರ್ಥಗಳನ್ನು ಬೆಳೀತಾನೆ ಅದೇ ಭೂಮಿಯನ್ನು ಆ ರೈತ ಬೇರೆ ಉದ್ದೇಶಕ್ಕೆ ಆಹಾರದ ಬೆಳೆಗಳ ಬದಲಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದು ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳೆಯಬಹುದು ಹೀಗೆ ಒಂದು ಸಂಪನ್ಮೂಲವನ್ನು ನಾವು ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ತೇವೆ ಹಾಗಾಗಿ ಅಲ್ಲಿ ಏನಿದೆ ಕೊರತೆಗೆ ಕಾರಣವಾಗ್ತದೆ ಅಲ್ಲಿ ನೋಡಿ ಸಂಪನ್ಮೂಲಗಳು ಆರ್ಥಿಕ ಸಮಸ್ಯೆಗಳು ಯಾವಾಗ ಇಲ್ಲ ನಮ್ಮಲ್ಲಿ ಧಾರಾಳತನ ಇದ್ದರೆ ಕೊರತೆ ಇಲ್ಲದೇ ಇದ್ದರೆ ಏನದು ಪ್ಲೆಂಟಿ ಅಥವಾ ನಾವೇನೇ ಅಬಂಡೆಂಟ್ ಫಾರ್ಮಲ್ಲಿ ಇದ್ದರೆ ಬೇಕಷ್ಟು ಇದ್ದರೆ ಅಲ್ಲಿ ಏನಾಗ್ತದೆ ಆರ್ಥಿಕ ಸಮಸ್ಯೆಗಳಿಲ್ಲ ಆದರೆ ಈ ಆರ್ಥಿಕ ಸಮಸ್ಯೆಗಳು ಯಾವುದರಿಂದ ಕಂಡು ಬರ್ತದೆ ಕೊರತೆಯಿಂದ ಈಗ ಕೊರತೆಯ ವಿಚಾರಗಳನ್ನು ಹೇಳಿದ್ದಾರೆ ಈಗ ನೀವಿಲ್ಲಿ ಹೈಲೈಟ್ ಮಾಡಬೇಕಾಗ 4 ಮಾರ್ಕ್ಸ್ಗೆ ಹೇಳುವಾಗ ಕೊರತೆಯ ಕಾರಣ ಯಾವುದೆಲ್ಲ ಕೊರತೆಗಳು ಅಂತ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ದ ಲಾರ್ಜ್ ಕ್ಯೂಸ್ ಎಟ್ ರೈಲ್ವೆ ಸ್ಟೇಷನ್ ಬುಕ್ಕಿಂಗ್ ಕೌಂಟರಲ್ಲಿ ಸಾಕಷ್ಟು ಕ್ಯೂ ಇದೆ ಅಲ್ಲಿಯೂ ಹಾಗೆ ಅಲ್ಲಿ ಸೀಟುಗಳ ಲಭ್ಯತೆ ಏನು ಅದಕ್ಕನುಗುಣವಾಗಿ ನಮಗೆ ಟಿಕೆಟ್ ಸಿಗ್ತದೆ ರೈಲ್ವೆ ಬುಕ್ಕಿಂಗ್ ಸಿಗ್ತದೆ ಹಾಗೆ ಕ್ರೌಡೆಡ್ ಬಸ್ಸಸ್ ಆ್ಯಂಡ್ ಟ್ರೈನ್ಸ್ ಯಾಕೆ ಕ್ರೌಡೆಡ್ ಬಸ್ಸಸ್ ಟ್ರೈನ್ಸ್ ಇದೆ ಅಲ್ಲಿ ಸಾಕಷ್ಟು ಸೌಕರ್ಯಗಳು ಬಸ್ಸಿನ ಸೌಕರ್ಯಗಳಿಲ್ಲ ಹಾಗೆಯೇ ಶಾರ್ಟೇಜ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಸಂಪನ್ಮೂಲಗಳು ನಮಗೆ ಅತಿ ಏನು ಅಗತ್ಯ ಸಂಪನ್ಮೂಲಗಳೇನು ಎಸೆನ್ಷಿಯಲ್ ಕಮಾಡಿಟೀಸ್ ಏನಿದೆ ಅದು ಕೊರತೆಯಲ್ಲಿದ್ದರೆ ನಮಗೆ ರೇಷನ್ ಮೂಲಕ ಹಂಚಬೇಕು ಅಥವಾ ಏನು ಸಬ್ಸಿಡಿ ರೂಪದಲ್ಲಿ ಹೀಗೆಲ್ಲ ಹಂಚುತ್ತಾರೆ ಇದೆಲ್ಲ ಏನು ಶಾರ್ಟೇಜ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಇರೋದರಿಂದ ಅಲ್ಲಿ ರೇಷನ್ ಮಾಡ್ತಾರೆ ರೇಷನಿಂದ ಕಮಾಡಿಟೀಸ್ ಪಡಿತರದ ಮೂಲಕ ಎಲ್ಲರಿಗೂ ಅಲ್ಲಿ ಈಕ್ವಲ್ ಆಗಿ ಹಂಚಲಿಕ್ಕೆ ನೋಡ್ತಾರೆ ಇದೇ ರೀತಿ ಕೆಲವೊಂದು ವಿಚಾರಗಳು ಕೊರತೆಯನ್ನು ಹೇಳ್ತವೆ ಕೊರತೆಗೆ ಕಾರಣವಾದ ಉದಾಹರಣೆ ಕೊಡಿ ಕೊರತೆಯನ್ನು ನಾವು ಎಲ್ಲೆಲ್ಲಿ ಕಾಣ್ತೇವೆ ಎಂಬುದನ್ನು ಕೇಳ್ತಾರೆ ಹಾಗೆ ಈ ವಿಚಾರಗಳು ಕೊರತೆಯನ್ನು ಸೃಷ್ಟಿಸ್ತದೆ ಕೊರತೆಯ ಕಾರಣದಿಂದಾಗಿ ನಮಗೆ ಆಯ್ಕೆಯ ಆರ್ಥಿಕ ಸಮಸ್ಯೆಗಳು ಹುಟ್ಟಿಕೊಳ್ತವೆ ಆರ್ಥಿಕ ಸಮಸ್ಯೆಗಳೊಂದಿಗೆ ಅಲ್ಲಿ ಪರ್ಯಾಯ ಉಪಯೋಗಗಳನ್ನು ಹೊಂದಿಕೊಂಡದ್ದರಿಂದ ಪರ್ಯಾಯ ಉಪಯೋಗಗಳು ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿದ್ದರಿಂದ ನಮ್ಮ ಆಯ್ಕೆಯ ಸಮಸ್ಯೆ ಬಯಕೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಯಾವುದಕ್ಕೆ ಆದ್ಯತೆ ಕೊಡಬೇಕು ಪ್ರಯಾರಿಟಿಯನ್ನು ನಾವು ಹೇಗೆ ಕೊಡ್ತೀವಿ ಉದಾಹರಣೆಗೆ ರೈತನಿಗೆ ಆಹಾರ ಧಾನ್ಯಗಳೇ ಮುಖ್ಯ ಅಂತ ಆದರೆ ಅವ ಕಮರ್ಷಿಯಲ್ ಕ್ರಾಪನ್ನು ಬಿಟ್ಟು ಆಹಾರ ಧಾನ್ಯಗಳನ್ನು ಬೆಳೆಯಬಹುದು ಅಥವಾ ಅವನಿಗೆ ಆದಾಯ ಗಳಿಸಲಿಕ್ಕೆ ಆಹಾರ ಧಾನ್ಯಗಳನ್ನು ಆದಾಯದ ಮೂಲಗಳಿಂದ ಪಡಿತಾನೆ ಅಂತಾದರೆ ಅಲ್ಲಿ ಆ ಸಂಪನ್ಮೂಲಗಳನ್ನು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಬೋದು ಈಗ ಇಲ್ಲಿ ಎಲೆಕ್ಟ್ರಿಸಿಟಿ ಇದೆ ಎಲೆಕ್ಟ್ರಿಸಿಟಿಯನ್ನು ನಾವು ನೀರನ್ನು
ಎತ್ತಲಿಕ್ಕೆ ಪಂಪ್ ಮಾಡಲಿಕ್ಕೆ ಸಹ ಉಪಯೋಗಿಸ್ಕೊಳ್ಬೋದು, ಬೆಳಕಿಗೆ ಉಪಯೋಗಿಸ್ಕೊಳ್ಬೋದು, ಹೀಟಿಗೆ ಉಪಯೋಗಿಸ್ಕೊಳ್ಬೋದು, ಹೀಗೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳೋದು, ಅದನ್ನೇ ನಾವೇನು ಹೇಳ್ತೇವೆ ಆಲ್ಟರ್ನೇಟ್ ಯೂಸಸ್ ಅಂತ. ಹೀಗೆ ಬೇರೆ ಬೇರೆ ಬಳಕೆಗೆ ಯೂಸ್ ಮಾಡಿಕೊಳ್ಳೋದ್ರಿಂದ, ಉಪಯೋಗ ಮಾಡಿಕೊಳ್ಳೋದ್ರಿಂದ ಅಲ್ಲಿ ಏನಾಗ್ತದೆ, ಕೊರತೆ ಉಂಟಾಗ್ತದೆ ಎಂಬ ವಿಚಾರ. ಹೀಗೆ ಆ ಕೊರತೆಯ ಬಗ್ಗೆ ನೀವು ವಿಶ್ಲೇಷಣೆ ಮಾಡ್ತಾ ಹೋದರೆ ಅಲ್ಲಿ 4 marks ಸಿಗ್ತದೆ. ಅಲ್ಲಿ ಕ್ವಶನ್ ಏನಿದೆ, ಸ್ಕ್ಯಾರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಇಕನಾಮಿಕ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಅಂತ ಅಥವಾ ಡಿಸ್ಕಸ್ ಅಂತ ಕೇಳ್ತಾರೆ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ, ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಒಂದು ಕ್ವಶನ್ ಇದೆ. 4 marks ತುಂಬ ಈಸಿ ಇದೆ, ಭಾಳ ಸುಲಭವಾದಂಥ ಪ್ರಶ್ನೆಗಳು, ಹಾಗೆ ನಿಮಗೆ ಸ್ವಲ್ಪ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಹೇಳಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಅದೇ ರೀತಿ ಟೆಕ್ಸ್ಟ್ ಬುಕ್ಕನ್ನು ಗಮನಿಸಿಕೊಂಡು ಉತ್ತರಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ನೋಟ್ಸ್ ಮಾಡಿಕೊಳ್ಳಿ, ಕ್ವಶನ್ಗೆ ಆನ್ಸರ್ಸ್ ಬರೆದಿಟ್ಕೊಳ್ಳಿ, ಹಾಗೆ ಉತ್ತಮ ಅಂಕ ಪಡೀಲಿಕ್ಕೆ ಅದು ಸಹಕಾರಿಯಾಗ್ತದೆ. ಧನ್ಯವಾದ.